ನಮ್ಮ ತಾಯಂದ್ರು ಹೆಂಗಿದ್ದಾರೆ, ಯಾವ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ ಅಂತನ್ನೋದು ಅವರು ಕ್ಷೇತ್ರ ಭೇಟಿ ಮಾಡಲಿ. ನಮ್ಮ ತಾಯಂದ್ರ ಪರಿಸ್ಥಿತಿ ಹೆಂಗಿದೆ, ಕಣ್ಣು ಕಾಣಿಸ್ತಾ ಇಲ್ಲ, ಸರ್ವೆ ಪಟ್ಟಿಯಲ್ಲೇನೂ ಇಲ್ಲ, ಸಂಬಳ ಹೆಂಗೆ ಮಾಡಬೇಕು, ಈಗ ಅತಂತ್ರ ಪರಿಸ್ಥಿತಿಯಲ್ಲಿ ಇದ್ದಾರೆ. ಹಂಗಾಗಿ ನಮ್ಮ ತಾಯಂದ್ರ ಮನೆಗಳನ್ನು ಕ್ಷೇತ್ರ ಭೇಟಿ ಮಾಡಬೇಕು, ಪರಿಶೀಲನೆ ಮಾಡಿಬಿಟ್ಟು ಅವ್ರು ಕೊಡಲಿ. ಆಮೇಲೆ ಮನೆಗಳು ಬೇಕು ಅಂತ ಹೇಳ್ಬಿಟ್ಟು ಮತ್ತೆ 5 ಲಕ್ಷದ ಮನೆಗಳು ಮಾಡ್ಬೇಕಂತ ಪ್ರಪೋಸಲ್ ಕೊಟ್ಟಿದ್ದೆ ಮೇಡಮ್ ಅವಾಗ, ಮಹಿಳೆ ಮತ್ತೆ ಮಕ್ಕಳ ಆದ್ರೂ ಕೂಡ ಮಾಡಿಲ್ಲ ಮೇಡಮ್. ನೀವು ಅಲ್ಲಿ ಬೆಂಗಳೂರಿಗೆ ಇದ್ದಲ್ಲಿ ನಿಮ್ಮ ಇಲಾಖೆಗೂ ಕೊಟ್ಟು ಬಂದಿದ್ದೀವಿ, ಇನ್ನೂ ರಿಪ್ಲೈ ಬಂದಿಲ್ಲ. ಅದು ಆಮೇಲೆ ಮಕ್ಕಳು ಪ್ರೋತ್ಸಾಹನ 2 ವರ್ಷದಿಂದ ಬಾಕಿ ಇದೆ ಮೇಡಮ್. ನಮ್ಮ ಸಮಾಜ ಕಲ್ಯಾಣ ಅಧಿಕಾರಿಗಳು ಏನಂತಾರೆ ಅಂದರೆ, ನಾವು ಅಲ್ಲಿ ಕಳಿಸಿದ್ದೀವಿ, ನಮ್ಮ ಹತ್ರ ಬಾಕಿ ಇಲ್ಲ ಮದುವೆ, ದೇವದಾಸಿ ಮಕ್ಕಳ ಮದುವೆ ಪ್ರೋತ್ಸಾಹ, ಅದು ಇನ್ನೂ 2 ವರ್ಷದಿಂದ ಪೆಂಡಿಂಗ್ ಇದೆ ಮೇಡಮ್. 2 ವರ್ಷ ಅಂದರೆ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದ್ದಾರೆ ಬಟ್ ಇನ್ನೂ ಬಂದಿಲ್ಲ. ಒಂದು ಮೇಡಮ್, ಆಮೇಲೆ ಈಗ ಸರ್ವೆ ಲೀಸ್ಟಲ್ಲಿ 60, 70, 80 ವಯಸ್ಸಿನವ್ರು ಕೂಡ ಬಿಟ್ಟೋಗಿದ್ದಾರೆ ಮೇಡಮ್. ಸರ್ ಗಮನಕ್ಕೂ ತಂದಿದ್ದೀವಿ, ಇಲ್ಲಿ ಎಸಿ ಸರ್ ಇದ್ರು ಅವ್ರ ಗಮನಕ್ಕೂ ತಂದಿದ್ದೀವಿ, ಅದರಲ್ಲಿದೆ ಮೇಡಮ್. ಅದು ಒಂದು ರೀಸರ್ವೆ ಮಾಡಬೇಕು ಮೇಡಮ್. ಮತ್ತೆ ಈಗ ಪೆನ್ಷನ್ ಬರ್ತೈತಲ್ಲ, ಅದರಲ್ಲಿ ಕೆಲವರು ಪೆನ್ಷನ್ ಬರ್ತಾ ಇಲ್ಲ ಮೇಡಮ್. ಯಾಕೆ ಅಂತ ಹೇಳಿದ್ರೆ ಓಲ್ಡ್ ಏಜ್ ಪೆನ್ಷನ್ ಬರ್ತಾ ಇಲ್ಲ, ಅವರಿಗೆ ಲೋನ್ಗಳು ಕೂಡ ಕೊಟ್ಟಿಲ್ಲ ಮೇಡಮ್. ಯಾಕೆ ಅಂತ ಹೇಳಿದ್ರೆ ವಯಸ್ಸಾಗಿದೆ ಅಂತ ಹೇಳ್ತಾರೆ. ಈಗ 80, 90 ಈಗ 2010 ಪುನರ್ವಸತಿ ಆಗ್ಬೇಕಂತ ಹೇಳ್ತೀವಿ ಸರ್ಕಾರ, ಸಮಗ್ರ ಪುನರ್ವಸತಿ ಆಗಿಲ್ಲ ಮೇಡಮ್. ಮನೆಗಳು ಬಿದ್ದೋಗಿದ್ದಾವೆ ಕೆಲವರಿಗೆ, ಕೆಲವರಿಗೆ ಜಾಗನೇ ಇಲ್ಲ. ಮತ್ತೆ ಇಲ್ಲಿ ಪಿ ಕೆ ಹಳ್ಳಿಯಲ್ಲಿ ಲ್ಯಾಂಡ್ ಉಳುಮೆ ಮಾಡ್ತಾಯಿದ್ರು 60 ವರ್ಷದಿಂದ, ಅವ್ರದ್ದು ಅಕ್ವೈರ್ ಮಾಡಿದೆ ಸರ್ಕಾರ, ಈಗ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ರು. ಈಗ ಕೊಡೋಕ್ಕಾಗದೇ ಇಲ್ಲ ಅಂತಂದ್ರೆ ನಮಗೆ ಪುನರ್ವಸತಿ ಬೇರೆ ಕಡೆ ಮಾಡಿಕೊಡ್ರಿ ಮೇಡಮ್. ಅದು ನಿಮ್ಮ ಸಮಸ್ಯೆಗಳಿದೆ. ಹೌದು ಮೇಡಮ್, ನೀವೆಲ್ಲ ಪಾಯಿಂಟ್ಸ್ ಇದರಲ್ಲಿ ಹಾಕಿ. ಇನ್ನೊಂದು ಮೇಡಮ್, ಆಮೇಲೆ ಈಗ ಇವ್ರದ್ದು ಕೇಳ್ರಿ, ಮಗಳದು ಆಪರೇಷನ್ ಇತ್ತು, ಪ್ರೈವೇಟಿಗೆ ಹೋಗಿದ್ದಾರೆ ಹೇಳಿ. ಪ್ರೈವೇಟಿಗೆ ಹೋಗಿದ್ರು ಮೇಡಮ್, ನಮ್ಮ ಮಗಳದು ಆಪರೇಷನ್ ಅಂತ ಏನಿಲ್ಲ, ಆರಾಮಿಲ್ದಂಗೆ ಆಗಿತ್ತು ಜ್ವರ ಬಂದು. ನಾವು ನಾರಾಯಣ ಹೃದಯ ಆಸ್ಪತ್ರೆಗೆ ಹೋಗಿದ್ವಿ, ಅಲ್ಲಿ ಒಂದು 6 ಲಕ್ಷ ಸರ್ಟಿಫಿಕೇಟ್ ತರ್ತಾರೆ, ನಮ್ಮ ಮಗಳು ಉಳಿದಿಲ್ಲ, ಯಾರು ಕಿವಿಗೆ ಹಚ್ಚಲಿಲ್ಲ, ಈಗ 4 ವರ್ಷ. ಹಂಗಾಗಿ ಆರೋಗ್ಯದ ಕಾರಣ ಹೋಗಿ. ಮತ್ತೆ ಬಹಳ ಜನಕ್ಕೆ 30% ದೇವದಾಸಿ ಹೆಣ್ಮಕ್ಳಿಗೆ ಗರ್ಭಚೀಲ ಆಪರೇಷನ್ಸ್ ಈ ಥರದ್ದೆಲ್ಲ ಬರ್ತಿದೆ. ಮತ್ತೆ ನಮ್ಮದು ಗಣಿಗಾರಿಕೆ ಪ್ರದೇಶ, ಇಲ್ಲಿ ತುಂಬ TB ಕಾಯಿಲೆಗಳು ಇವೆಲ್ಲ ಬರ್ತಾ ಇದೆ ಮೇಡಮ್. ಆ ಕಾರಣಕ್ಕಾಗಿನೇ ನಾವು DHO ಸರ್ ಜೊತೆಗೆ ಮೀಟಿಂಗ್ ಮಾಡಿದಾಗ ಅವರು TB ಕಾಯಿಲೆಗೆ ಸಂಬಂಧಪಟ್ಟಂಗೆ BHC ಅವರು ಮೆಡಿಸಿನ್ ಸಪ್ಲೈ ಆಗ್ತಿದೆ, ಅವರಿಗೆ ಥ್ಯಾಂಕ್ ಯು ಹೇಳ್ಬೇಕು ನಾವು. ಎಲ್ಲ ನಮಗೆ ಸರ್ಕಾರವೇ ತಂದೆ ತಾಯಿ ಮೇಡಮ್. ಹಂಗಾಗಿ ಸಮಗ್ರ ಪುನರ್ವಸತಿ ಮಾಡ್ಬೇಕಂತ ಹೇಳಿದ್ದೆ. ಇನ್ನೊಂದು ಏನಂತಂದ್ರೆ, ಈ ನಿಜಾಮರು ಪಾಳೆಗಾರಿಕೆಗೆ ಒಳಪಟ್ಟಂತ ಪ್ರದೇಶ ನಮ್ದು, ನಮಗೆ ಈ ಪದ್ಧತಿ ಸಂಪೂರ್ಣವಾಗಿ ನಿಂತಿಲ್ಲ ಮೇಡಮ್. 100 ಜನಕ್ಕೆ ಇಬ್ರು ಇನ್ನೂ ಕೂಡ ದೇವದಾಸಿ ಆಗ್ತಾನೆ ಇದ್ದಾರೆ. ಈಗ ಮುಚ್ಚಳಿಕೆ ಬರ್ಕೊಡ್ತಾರೆ ನಮ್ಮ ಅಧಿಕಾರಿಗಳಿಗೆ, 10 ವರ್ಷ ಬಿಟ್ಟು ಬಂದ ಮೇಲೆ ಒಂದು ಮಗು ಇರ್ತದೆ ಮೇಡಮ್, ದೇವದಾಸಿ ಆಗಿರ್ತಾರೆ. ಇದು ನೋಟಿಸ್ ಬಂದಿಲ್ಲ ನಿಮ್ಗೆ? ತಿರಸ್ಕಾರ ಮಾಡಿದ್ರೆ ಆಗಲ್ಲ ಅಂತ ಹೇಳಿ ವಾಪಸ್ ಕಳಿಸಿದ್ದಾರೆ. ಕೂಲಿ ಕಾರ್ಮಿಕರು ನಾವು ಹೇಳ್ತೀನಿ ನಿಮ್ಗೆ ಸಪರೇಟ್. ಎಷ್ಟು ಮಂದಿ ಇದ್ರ ನೀವಲ್ಲಿ? 20 ಜನ. 20 ಜನಗಳಿಗೆ ನಿಮ್ಮ ಊರ ಜೀವನ ಕಾಸರದ ಅದೇ ಮೇಡಮ್. ಹೇಳಲ್ಲ ಮೇಡಮ್, ಇದು ಯಾವ್ದು 60, 70 ಅದ್ರ ನಂಬಿಕೆ ಅಂತ ಜೀವನ ಮಾಡ್ತೀರಿ. ಯಾವಾಗ
ಅದಕ್ಕೆ ಈಗ ಈ ನಾಲ್ಕು ಜನ ಮತ್ತೆ ಇನ್ನೊಬ್ರು ಯಾರಮ್ಮ ಹುಲಿಯಮ್ಮ ಸರ್ ಹಳ್ಳಿ ಅಂತ ಹೇಳ್ಬಿಡ ಸರ್ ಅಲ್ಲ ನಾವು ಕೇಳೋಣ ಹಳ್ಳಿಯರ್ಗೆ ಎಲ್ಲರಿಗೆ ಬಂದದ ಸರ್ ನಮ್ಮ ಊರಿಗೆ ಬಂದಿಲ್ಲ ಅಲ್ಲಿ ಅವರು ಲ್ಯಾಂಡ್ ಮಾಡ್ತಾ ಇದ್ರು ಅವರು ಒಂದ್ ವರ್ಷ ಎರಡು ವರ್ಷ ಬಿಟ್ಟಿದ್ದಾಗಿನೇ ಸರ್ ಸರಿಯಾಗಿ ಬಿಟ್ಟೋಗಿರೋದು ಏನು ಐದನೇ ಮಾಡಿ ನೀವು ಟೆನ್ಷನ್ ಬಿಡಿರಿ ಬಂದವಂದ್ರೆ ಬಂದೇ ಬಂದ್ರೆ ಸಮಸ್ಯೆ ಇದೆಲ್ಲ ಅವನು ಐದನೇ ಮಾಡಿ ಸ್ವಲ್ಪ ಅವನಿಂದ ಹೇಳಿ ನಾನು ಇದ್ರೆ ನಮಗೆ ಸಂಬಳ ನಿಂತದ್ದು ಸರ್ ಈಗ ಒಂದು ಎಂಟು ಒಂಬತ್ತು ತಿಂಗಳು ನಿಂತಿದ್ವು ಬರೋರಿಗೆ ಒಂದು ನಾಲ್ಕು ತಿಂಗಳು ಐದು ತಿಂಗಳು ಸಂಬಳ ಬಂದು ಯಾವ ಸಂಬಳ ದೇವದಾಸಿ ಸಂಬಳ ಸರ್ ದೇವದಾಸಿ ಸಂಬಳ ಸರ್ ನಮಗೆ ಬಂದೇ ಇಲ್ಲ ಈಗ ಒಂದು ಬರೋರಿಗೆ ಒಂದು ನಾಲ್ಕೈದು ಜನಕ್ಕ ಬಂದವು ಬರಲಾರ್ದವ್ರಿಗೆ ನಿಂತವು ಅದ್ರ ಬಗ್ಗೆ ಇಲ್ಲ ಸರ್ ಸಂಬಳ ಬರೀ 1500 ರೂಪಾಯಿ ತಗೊಂಡು ನಾವು ಒಂದು ಕುಟುಂಬದಾಗ ಹೆಂಗೆ ಯಾವ ಥರ ಬದುಕ್ಬೇಕು ನಾವು ಹೊಲ ಕೊಡ್ತೀವಿ ಅಂತಾರ ಮತ್ತು ಜಾಗ ಕೊಡ್ತೀವಿ ಅಂತಾರ ಮನೆ ಕೊಡ್ತೀವಿ ಅಂತಾರ ಯಾವುದೂ ಇಲ್ಲ ಈಗ ನಮಗೆ ಮನೆಗಳು ಬಿದ್ದೋಗ್ಯಾವ ಸರ್ ಮೊದಲ ಇಂದ್ರ ಯೋಜನೆ ಮನೆಗಳು ಕೊಡಿದ್ರು ಮನೆಗಳು ಬಿದ್ದೋಗ್ಯಾವ ಸರ್ ಕೆಲವು ಜನಕ್ಕೆ ಮನೆ ಸೀಟಿನ ಮನೆ ಸೋರ್ತದ ಸರ್ ಒಬ್ಬೊಬ್ರು ಮಳೆ ಬಂದು ಹೊರಗೆ ಮಕ್ಕಬೇಕು ಆ ಥರ ಐತೆ ಜನಕ್ಕೆ ಈಗ ಸಂಬಳ ಕೂಡ 1500 ರೂಪಾಯಿ ನಾವು ಒಂದು ಕುಟುಂಬ ಹೆಂಗೆ ಬದುಕಕ್ಕಾಗ ಸರ್ ಸಂಬಳ ಹೆಚ್ಚಿಗೆ ಮಾಡ್ತೀವಿ ಅಂತಾರೆ ಬೆಂಗಳೂರಿಗೆಲ್ಲ ಮೀಟಿಂಗ್ ಹೋಗಿ ಬನ್ನಿ ಸರ್ 3000 ಕೊಡ್ತೀವಿ ಅಂತಾರೆ ಸರ್ 5000 ಮಾಡ್ತೀವಿ ಅಂತಾರೆ ಏನಿಲ್ಲ ಸರ್ ನಮಗೆ ನಾವು ಮಕ್ಕಳ ಮರಿ ಹೆಂಗ್ ಬದುಕಬೇಕು 1500 ರೂಪಾಯಿ ಒಂದು ತಿಂಗಳು ಬದುಕಕ್ಕಾಗ್ತೈತೆ ಏನು ಸರ್ ಜಾಗ ಕೊಡ್ತೀವಿ ಮನೆ ಕಟ್ಕೊಡ್ತೀವಿ ಅಂತ ಯಾವುದಿಲ್ಲ ಎಲ್ಲ ನಾವು ನಾಳೆ ಮಾತಾಡ್ಬಿಟ್ಟು ಸರ್ ಹೋಗ್ಬಿಟ್ಟು ಏನು ಮಾತಾಡೋಕ್ಕಾಗಲಿ ವಿದ್ಯಾವಂತರಿಲ್ಲ ನಾವು ಯಾರು ಎಲ್ಲ ನಾವು ಉದ್ಯೋಗ ಕೆಲಸ ಏನಿಲ್ಲ ನಾವು ಕೂಲಿ ಕೆಲಸ ಮಾಡ್ಬೇಕು 120 ರೂಪಾಯಿ ಕೂಲಿಯಾಗ ತಾಯಿ ಮಕ್ಕಳು ಎಲ್ಲರೂ ಬದುಕಬೇಕು ಮತ್ತೆ ಮಕ್ಕಳು ವಿದ್ಯಾವಂತರನ್ನ ಮಾಡ್ಬೇಕು ಓದಿಸ್ಬೇಕು ನಾವು ಒಬ್ರು ದೂರದ ಮಾಡೋಕ್ಕಾಗ್ತೈತೆ ಏನು ಸರ್ ಮನೆ ಈಗ ನಮ್ಮ ಮಕ್ಕಳಿಗೆ 18 ವರ್ಷ ಮೇರೆ ಅವ ಸರ್ ಈಗ ಅವರಿಗೆ ಕೆಲಸ ಇಲ್ಲ ಓದ್ಯಾರ SLC ಓದ್ಯಾರ PC ಓದ್ಯಾರ ಕೆಲಸ ಇಲ್ಲ ಸರ್ ಆಮೇಲೆ ಈಗ ನಮ್ಮ ಮಕ್ಕಳಿಗೆ ನಮಗೆ ಹೆಂಗೆ ಸಂಬಳ ಕೊಡ್ತಾರೋ ಆ ಥರ ನಮಗೆ ಸಂಬಳ ಬರ್ಬೇಕು ಸರ್ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ನಮ್ಮ ಮಕ್ಳು ಮತ್ತು ನಾವು ಹೋದ್ಮೇಲೆ ಅವ್ರಿಗೆ ತಂದೆ ತಾಯಿ ಸರ್ ನಾವು ಹೋದ್ಮೇಲೆ ಅವ್ರ ಜೀವನ ಹೆಂಗೆ ನಾವು ಹೋದ್ಮೇಲೆ ಮಕ್ಕಳ ಜೀವನ ಹೆಂಗೆ ಸರ್ ನಾವೇನು ಮಕ್ಕಳು ನಾವೇನು ಆಸ್ತಿ ಮಾಡಿವೆ ಈಗ ಅಜ್ಜ ಮುತ್ತೈದವ್ರು ಮಾಡಿದ್ದು ಜಾಗದಾಗ ನಾವು ಓದೀವಿ ನಾಳೆ ನಮ್ಮ ಮಕ್ಕಳೇ ನೋಡೋರ ಯಾರೋ ನೋಡ್ಲಿಲ್ದಾರ ಯಾರೋ ಈಗ ನೀನು ಸಂಪಾದಿಸಿ ಮನೆ ನಮ್ಮ ತಾತಂದಿದ್ದು ನಮ್ಮ ಅಮ್ಮಂದಿದ್ದು ನೀನು ಹೊರಗೊಂಡು ಸಂಪಾದಿಸಿದೆ ಗೌರ್ಮೆಂಟ್ ಏನಾರು ಕೊಟ್ಟೈತೆ ನಿನಗೆ ಅಂತ ಕೇಳಿದ್ರು ನಾವು ಏನು ಹೇಳ್ಬೇಕು ಸರ್ ನಮ್ಮ ಮಕ್ಕಳು ಒಬ್ಬೊಬ್ರು ಇರ್ತಾರೆ ಸರ್ ಎಲ್ಲರೂ ಒಂದೇ ಥರ ಇರೋದಲ್ಲ ಮಕ್ಕಳು ಅಂದಮೇಲೆ ಎಲ್ಲರಿಗೂ ಈ ಸಮಸ್ಯೆ ಐತೆ ಸರ್ ನಮಗೆ ದೇವದ ಸರ್ಗೆ ಸಂಬಳ ಹೆಚ್ಚಾಗ್ಬೇಕು ಸರ್ ನಮಗೆ ಜಾಗ ಕೊಡ್ಬೇಕು ಸರ್ ಹೊಸ ಮಲ್ಕಂಗುಡಿ ಎಷ್ಟು ಜನ ಇದ್ರಿ ಒಟ್ಟು ಅಲ್ಲಿ 20 ಜನ ಇದೀವಿ ಸರ್ ಹಳೆ ಮಲ್ಪಂಗುಡಿಯಲ್ಲಿ ಇನ್ನ ವಯಸ್ಸಾದ್ರೆ ಬಹಳ ಜನ ಅದಾರ ಸರ್ ಅವರು ಹಳೆ ಮಲ್ಪಂಗುಡಿಯಲ್ಲಿ ಸರ್ವೇ ಲೀಸ್ಟಾಗೇ ಇಲ್ಲ ಸರ್ ಅವರು ವಯಸ್ಸಾದಾರ ಅದಾರ ತುಂಬ ವಯಸ್ಸಾಗೈತೆ ಅವ್ರಿಗೆ ಸರ್ವೇ ಲೀಸ್ಟಾಗೇ ಇಲ್ಲ ಅವರು ನಮಗೆ 200 ರೂಪಾಯಿ ಸಂಬಳ ಸಹ ಸಂಬಳ ಬರಕತ್ತೆ ಸರ್ ಬರೀ 200 ರೂಪಾಯಿಲಿದ್ದ ಆದ್ರೆ ಇವಾಗ 1500 ಮಾಡ್ಯಾರ 3000 ಮಾಡ್ತೀವಿ ಅಂತಾರೆ 5000 ಬರೀ ಬಾಯಲ್ಲಿ ಹೇಳ್ತಾರೆ ಸರ್ ಮಾಡಂಗಿಲ್ಲ ನಮ್ಮ ಹೆಸರು ಗಂಗಮ್ಮ ನನ್ನ ಹೆಸರು ಮಂಜುಳ ನಾನು ವಿಮುಕ್ತ ದೇವದಾಸಿ ಮಹಿಳಾ ಮತ್ತು ಮಕ್ಕಳ ವೇದಿಕೆಯಲ್ಲಿ ಸದಸ್ಯಳಾಗಿದ್ದೀನಿ ನಾವಿಲ್ಲಿ ಬಂದಿರೋ ಉದ್ದೇಶ ಏನಂತಂದರೆ ಮಾನ್ಯ ಸಚಿವರಾದಂಥ ಶಶಿಕಲೆ ಜಲ್ಲೆ ಮೇಡಮ್ ಅವರು ಬರ್ತಾ ಇದ್ದಾರೆ ಮತ್ತು ಇಲ್ಲಿ ಇದು ಜಿಲ್ಲಾ ಮಟ್ಟದ್ದು ಒಂದು KDP ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದೀವಿ ಇಲ್ಲಿ ನಮಗೆ ದೇವದಾಸಿ ತಾಯಂದಿರಿಗೆ ಮತ್ತು ಮಕ್ಕಳಿಗೆ ಒಂದೇ DRC ಆಫೀಸಿನ ಅಷ್ಟ ಸಮಸ್ಯೆಗಳು ಬೇರೆ ಇಲಾಖೆಗಳಿಗೂ ಸಂಬಂಧಪಡ್ತಕ್ಕಂಥ ಸಮಸ್ಯೆಗಳಿವೆ
ಇದ್ದಾವೆ. ಅದರಲ್ಲಿ ಮುಖ್ಯವಾಗಿ ಒಂದು ಪೆನ್ಷನ್ ಸಮಸ್ಯೆ ಇದೆ, ಅದಾದಮೇಲೆ ಸ್ಕಾಲರ್ಶಿಪ್ ಸಮಸ್ಯೆ ಇದೆ ಮಕ್ಕಳಿಗೆ. 3 ವರ್ಷ ಆಗೈತಿ ಡಾಕ್ಯುಮೆಂಟ್ಸ್ ಸಮಸ್ಯೆ ಆಗಿಬಿಟ್ಟು ಇನ್ನೂ ಆದ್ರೂ ಸ್ಕಾಲರ್ಶಿಪ್ ಬಂದಿಲ್ಲ. ಅದಾದಮೇಲೆ ಮದುವೆ ಪ್ರೋತ್ಸಾಹಕ್ಕೆ ಅಪ್ಲೈ ಮಾಡಿದ್ದಾರೆ, ದೇವದಾಸಿ ಮಕ್ಕಳಿಗೆ ಮದುವೆ ಪ್ರೋತ್ಸಾಹ ಬರ್ತಾ ಇದೆ ಸಮಾಜ ಕಲ್ಯಾಣ ಇಲಾಖೆ ಮೂಲಕ. ಆದರೆ 1.5 ವರ್ಷ 2 ವರ್ಷ ಆಗಿದೆ, ಇನ್ನೂ ಕೂಡ ಅದು ಬಿಡುಗಡೆ ಆಗಿಲ್ಲ ಹಣ. ಅದೊಂದು ಸಮಸ್ಯೆ ಬಗೆಹರಿಸಬೇಕಂತ ಹೇಳ್ಬಿಟ್ಟು. ಮತ್ತು ಈಗ ಲೀಸ್ಟಲ್ಲಿ ಇರೋರಿಗೆ ಮನೆಗಳು ಇಲ್ಲ ಭಾಳ ಜನಕ್ಕೆ. ಮತ್ತು ಲೀಸ್ಟಲ್ಲಿ ಇರೋರು ಒಂದೇ ಪೆನ್ಷನ್ ತೊಗೊಂತಿದ್ದಾರೆ, ಓಲ್ಡ್ ಏಜ್ ಪೆನ್ಷನ್ ಡಿ ಆರ್ ಸಿಯಿಂದ ಬರ್ತಾ ಇಲ್ಲ. ಅವ್ರಿಗೆ ಲೋನೂ ಕೊಡಲ್ಲ, ಈಗ ಪುನರ್ವಸತಿ ಯೋಜನೆಯಲ್ಲಿ ಮನೆಗಳನ್ನು ಕೊಟ್ಟಿಲ್ಲ, ಹೊಲಗಳನ್ನು ಕೊಟ್ಟಿಲ್ಲ. ಇದು ಯಾಕೆ ಅಂತ, ಪುನರ್ವಸತಿ ಅಂತ ಅಂದರೆ ಏನು ಅಂತ. 12 ವರ್ಷದಿಂದ ಬಂದಂಥ ತಿದ್ದುಪಡಿ ಆದಂಥ ಕಾನೂನು ಪುನರ್ವಸತಿ ಅಂತ ಹೇಳುತ್ತೆ. ಸರ್ವೆ ಪಟ್ಟಿಯಲ್ಲಿ ಈ ವಯಸ್ಸಿನವರು ಅಂದರೆ 60 ವರ್ಷ ಮೇಲ್ಪಟ್ಟಿರೋರು ಕೂಡ ನಮ್ಮ ವಿಜಯನಗರದಲ್ಲಿ ಸುಮಾರು ಒಂದು ತಾಲೂಕಿಗೆ ಕನಿಷ್ಠ ಅಂದರೆ 50 ಜನ ಸಿಗ್ತಾರೆ ಸರ್, 60 ವರ್ಷ ಮೇಲ್ಪಟ್ಟಿರೋರು. ಅದನ್ನು ರೀಸರ್ವೆ ಮಾಡಬೇಕಂತನ್ನೋದು ನಾವು ಮುಖ್ಯವಾಗಿ ಹೇಳ್ತಾ ಇದ್ದೀವಿ. ಅದೇ ರೀತಿ ನಾವು ಇದು ಪಿ ಕೆ ಹಳ್ಳಿಯಲ್ಲಿ ಪಾಪಿನಾಯ್ಕನಹಳ್ಳಿಯಲ್ಲಿ ನಮ್ಮ ತಾಯಂದ್ರು ಉಳುಮೆ ಮಾಡ್ತಕ್ಕಂಥ ಅಂದರೆ 40-60 ವರ್ಷ ಉಳುಮೆ ಮಾಡ್ತಕ್ಕಂಥ ಲ್ಯಾಂಡನ್ನು ಇದು ಫಾರೆಸ್ಟ್ ಇಲಾಖೆ ಒತ್ತುವರಿ ಮಾಡ್ಕೊಂಡಿದೆ. ಈಗ ಅದನ್ನು ವಾಪಸ್ ಕೊಡಬೇಕು. ಒಂದು ಅಲ್ಲಿ ಒಂದು ವೇಳೆ ಅಲ್ಲಿ ಕೊಡೋಕ್ಕಾಗಲ್ಲ ಅಂತಂದರೆ ಅವ್ರಿಗೆ ಬೇರೆ ಕಡೆಗೆ ಆ ಲ್ಯಾಂಡನ್ನು 2 ಎಕರೆ ಲ್ಯಾಂಡನ್ನು ಕೊಡಬೇಕಂತನ್ನೋದು ಒಂದು. ಆಮೇಲೆ ಈಗ ಮಹಿಳಾ ಅಭಿವೃದ್ಧಿ ನಿಗಮ 2 ವರ್ಷ ಆಗಿದೆ ಪ್ರಪೋಸಲ್ ಕೊಟ್ಬಿಟ್ಟು ನಮ್ಮ ಕರ್ನಾಟಕ ಸರ್ಕಾರಕ್ಕೆ. ಏನಂತ, 3,000 ರೂಪಾಯಿ ಪೆನ್ಷನ್ ಮಾಡಿರಿ, ಮತ್ತು ಮನೆಗಳು ಕೊಡುವಾಗ ಬಿದ್ದೋಗಿರೋನು ಕೂಡ ಮತ್ತೆ ಒಂದ್ಸರಿ ಕೊಡ್ರಿ, ಮತ್ತು 5 ಲಕ್ಷ ಮಾಡಿರಿ ಅಂತ ಹೇಳ್ಬಿಟ್ಟು 3 ವರ್ಷ ಆಗಿದೆ. ಮತ್ತು ಲೋನ್ಗಳು ಕೂಡ ಯಾರಿಗೂ ಸಿಕ್ಕೇ ಇಲ್ಲ ಸರ್. ಈಗ 40 ವರ್ಷ ಒಳಗಡೆ ಇರೋರು ಹಾಕ್ರಿ ಅಂತ ಹೇಳ್ತಾರೆ. ಆದರೆ 82ರಲ್ಲಿ ಬಂದಂಥ ಕಾನೂನು ನಿಷೇಧ ಏನು ಇತ್ತಲ್ಲ, ದೇವದಾಸಿ ನಿಷೇಧ ಪದ್ಧತಿ ಕಾನೂನು ಅಂತ, ಅದರಲ್ಲಿ ಸರ್ವೆ ಮಾಡಿದಾಗ ಅಲ್ಲಿ ಇರೋರೆಲ್ಲರೂ ಕೂಡ 60 ವರ್ಷ ಮೇಲ್ಪಟ್ಟಿದ್ದಾರೆ ಸರ್. ಹೆಂಗೆ ಇದು ಪುನರ್ವಸತಿ ಅಂತಂದರೆ ಸಮಗ್ರ ಪುನರ್ವಸತಿ ಆಗಬೇಕಂತ ಹೇಳಿ ಹೇಳೋದು. ಈ ಸಮಗ್ರ ಪುನರ್ವಸತಿಯನ್ನು 2018ರಲ್ಲಿ ರಚನೆಯಾದಂಥ ಬಿಲ್ ಮಾನ್ಯ ನಮಗೆ ಮಾಜಿ ಕಾರ್ಯದರ್ಶಿ ಆಗಿರ್ತಕ್ಕಂಥ ರತ್ನಪ್ರಭಾ ಮೇಡಮ್ ಅವರು, ಮತ್ತು ಸಿದ್ದರಾಮಯ್ಯ ಸರು, ಮತ್ತು ಅಲ್ಲಿರ್ತಕ್ಕಂಥ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಆಂಜನೇಯ ಸರ್ ಅವ್ರ ಸಮ್ಮುಖದಲ್ಲಿ ನಾವು ಬಿಲ್ಲನ್ನು ಸಬ್ಮಿಷನ್ ಮಾಡಿದ್ದೀವಿ. ಅಲ್ಲಿ ಸಮಗ್ರ ಪುನರ್ವಸತಿ ಹೇಳುತ್ತೆ, ಆ ಬಿಲ್ಲನ್ನು ಸ್ವಲ್ಪ ಪರಿಶೀಲನೆ ಮಾಡಿಬಿಟ್ಟು ಕಾನೂನಾಗಿ ಅದನ್ನು ಅನುಷ್ಠಾನ ಮಾಡಬೇಕಂತ ಹೇಳ್ಬಿಟ್ಟು ನಾನು ಕೇಳ್ಕೊತೀನಿ ಸರ್ ಸರ್ಕಾರಕ್ಕೆ. ಇಲ್ಲಿ ಶಶಿಕಲಾ ಮೇಡಮ್ ಅವರು ಬರ್ತಾ ಇದ್ದಾರೆ ಅಂತಂದು ಹೇಳಿದ್ವಿ. ನಮ್ಮ ವಿಜಯನಗರದಲ್ಲಿ ಈಗ ನಾವು ಹೇಳ್ತಾ ಇದ್ದೀವಲ್ಲ, ನಮ್ಮ ತಾಯಂದರು ಹೆಂಗಿದ್ದಾರೆ, ಯಾವ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ ಅಂತನ್ನೋದು ಅವರು ಕ್ಷೇತ್ರ ಭೇಟಿ ಮಾಡಲಿ. ನಮ್ಮ ತಾಯಂದ್ರ ಪರಿಸ್ಥಿತಿ ಹೆಂಗಿದೆ, ಕಣ್ಣು ಕಾಣಿಸ್ತಾ ಇಲ್ಲ, ಸರ್ವೆ ಪಟ್ಟಿಯಲ್ಲೇನೂ ಇಲ್ಲ, ಸಂಬಳ ಹೆಂಗೆ ಮಾಡಬೇಕು, ಈಗ ಅತಂತ್ರ ಪರಿಸ್ಥಿತಿಯಲ್ಲಿ ಇದ್ದಾರೆ. ಹಂಗಾಗಿ ನಮ್ಮ ತಾಯಂದ್ರ ಮನೆಗಳನ್ನು ಕ್ಷೇತ್ರ ಭೇಟಿ ಮಾಡಬೇಕು, ಪರಿಶೀಲನೆ ಮಾಡಿಬಿಟ್ಟು ಅವ್ರು ಕೊಡಲಿ ಸರ್, ನಾವು ಹಂಗೆ ಕೇಳ್ತಾ ಇಲ್ಲ.